ನ್ಯಾಯಾಂಗ ನಮ್ಮ ದೇಶದ ನ್ಯಾಯಾಂಗ ನಮ್ಮ ದೇಶದ ನ್ಯಾಯಾಂಗ ಸತ್ತೋಗಿದೆಯಾ ಅಂತ ಅನ್ನೋ ಅಂತ ಒಂದು ಭಾವನೆ ನಮ್ಮೆಲ್ಲರಿಗೂ ಬಂದಿದೆ. ಇವತ್ತು ಅಧಿಕಾರದಲ್ಲಿ ಅವರು ಯಾರು ಅಂತ ಪ್ರಶ್ನೆ ಮಾಡಿದಾಗ ಅಧಿಕಾರದಲ್ಲಿ ಇರ್ತಕ್ಕಂಥವರು BJP ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂತಹ BJP ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಘಟನೆ ಅಂದರೆ ಬಿಲ್ಕಿಸ್ ಬಾನು ಪ್ರಕರಣ. ರಾಜ್ಯದಲ್ಲಿ ಇರ್ತಕ್ಕಂತಹ BJP ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅದೇ ದಲಿತ ವಿದ್ಯಾರ್ಥಿನಿಯರ ಮೇಲೆ ಆದಂತಹ ಒಂದು ಪ್ರಕರಣ. ಇವತ್ತು ನ್ಯಾಯಾಂಗ ತನಿಖೆಗಳು ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ಸಂವಿಧಾನ ವಿರೋಧಿ BJP ಸರ್ಕಾರ, ಅದರ ನಾಯಕರುಗಳು. ಇವತ್ತು ಅತ್ಯಾಚಾರಿಗಳನ್ನು, ಭ್ರಷ್ಟಾಚಾರಿಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಸರ್ಕಾರ ಮಾಡ್ತಾ ಇದೆ. ನಾವು ಯಾವತ್ತೂ ಕೂಡ ಯಾವುದೇ ಹೆಣ್ಮಗಳಿಗೆ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಜನಾಂಗ, ಯಾವುದೇ ದೇಶ, ಯಾವುದೇ ಪಕ್ಷ ಅಲ್ಲಿರ್ತಕ್ಕಂತಹ ಹೆಣ್ಣುಮಗಳಿಗೆ ಅನ್ಯಾಯ ಆದಾಗ ಯಾವತ್ತೂ ಕೂಡ ನಾವೆಲ್ಲರೂ ಮಹಿಳಾ ಕುಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅದರ ವಿರುದ್ಧ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ಮಾಡಬೇಕಾಗಿದೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ನ್ಯಾಯವನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆಗಸ್ಟ್ 15ರಂದು ಫ್ರೀಡಮ್ ಏನು ನಮಗೆ ಸಿಕ್ತು ಅವತ್ತು ಅತ್ಯಾಚಾರಿಗಳನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಮಹಿಳಾ ಕುಲಕ್ಕೇ ಒಂದು ಶಾಕಿಂಗ್ ಸುದ್ದಿಯನ್ನು ಈ ಒಂದು ನ್ಯಾಯಾಂಗ ಅಥವಾ ಸರ್ಕಾರ ನೀಡಿದೆ. ನಾವು ಇದನ್ನು ವಿರೋಧಿಸ್ತೇವೆ. ಮತ್ತು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಏನು ಇವತ್ತು ಪ್ರಕರಣ ದಾಖಲಾಗಿದೆ ಅದಕ್ಕೆ ನ್ಯಾಯ ಸಿಕ್ಕಬೇಕು, ತತ್ಕ್ಷಣ ಜಾರಿ ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು. ತಪ್ಪಿಸನ್ನ ಯಾರೇ ಆಗಿರಲಿ ಅವ್ರನ್ನ ಕ್ರಮ ತೆಗೆದುಕೊಂಡು ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಾನು ಕೂಡ ಒಬ್ಬ ಮಹಿಳೆಯಾಗಿ, ಒಬ್ಬ ಹೆಣ್ಣುಮಗಳಾಗಿ ನಾನು ಆಗ್ರಹಿಸ್ತೀನಿ. ಮೇಡಮ್, ಇನ್ನೊಂದು ಪ್ರಶ್ನೆ, ಏನು ಪ್ರತಿಪಕ್ಷದ ಸ್ಥಾನದಲ್ಲಿ ಇರೋದು ಕಾಂಗ್ರೆಸ್ ಮೌನ ವಹಿಸಿದೆ ಅನ್ನೋದು ಒಂದು ಆರೋಪ, ಅದು ಜನಸಾಮಾನ್ಯ ಬಹಳ ಕಾಣಿಸ್ತಾ ಇದೆ. ಮುರುಘಾಶರಣನ ಪರವಾಗಿ ಅಥವಾ ಏನೋ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ, ಈ ಒಂದು ಆರೋಪದ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಇವತ್ತು ಯಾರೇ ಆಗಿರಲಿ, ಮಠ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಇರ್ಬೋದು ಸಮಾಜದ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂತಹ ಒಂದು ಮಾತನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವತ್ತೂ ಕೂಡ ಮಾಡಿದ್ರು. ನಿರ್ಭಯ ಅಂತ ಕಾನೂನನ್ನ ಈ ದೇಶಕ್ಕೆ ಏನಾದ್ರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಕೇಂದ್ರ ಸರ್ಕಾರ. ನಮ್ಮ UPA ಸರ್ಕಾರದಲ್ಲಿ ಪೋಸ್ಕೋ ಕಾಯ್ದೆ ಏನಾದ್ರೂ ಇವತ್ತು ಜಾರಿ ಆಗಿದ್ರೆ ಅದು ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಯಾವತ್ತೂ ಕೂಡ ನಾವು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನಾವು ಯಾರೂ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ನಾಯಕರು ನಾವೆಲ್ಲರೂ ಕೂಡ ಸ್ಪಷ್ಟಪಡಿಸ್ತೀವಿ. ಧನ್ಯವಾದ.